शरणं 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 देवी कृपा करे पालिसु अनवरता ताये श्री दुर्गे पालिसु अनवरता ताये श्री दुर्गे शरणं 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 ಆದ್ರೆ ನಮ್ಮಂತ ಬಡವರ ಮೇಲೆ ನಿನಗೆ ಕರುಣೆ ಅನ್ನೋದೇ ಇಲ್ವಾ? ಅಥವಾ ಕರುಣೆ ಇದ್ರೂ ಕೂಡ ನೀನು ನಮ್ಮ ಮೇಲೆ ಕರುಣೆ ತೋರದೆ ಕಲ್ಲಾಗಿ ಕುಳಿತಿರುವೆಯಾ? ನನ್ನ ಮದುವೆಯಾಗಿ ಇಂದಿಗೆ 15 ವರ್ಷವಾದರೂ ಕೂಡ ಈ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಕೂಡ ನೀನು ಕೊಡಲಿಲ್ವಲ್ಲ? ಯಾಕಮ್ಮ ತಾಯಿ, ನಾವು ನಿನಗೇನು ಅನ್ಯಾಯ ಮಾಡಿದೆವೆಂದು ನಮ್ಮ ಜೀವನದಲ್ಲಿ ನೀನು ಈ ರೀತಿ ಆಟ ಆಡ್ತಾ ಇದ್ದೀಯಾ? ತಾಯಿ, ದಿನ ಬೆಳಗಾದ್ರೆ ಸಾಕು, ಪ್ರತಿನಿತ್ಯ ಪೂಜೆ ಪುನಸ್ಕಾರ ಅಂತ ಈ ನಿನ್ನ ಪೂಜೆವನ್ನು ನನ್ನ ಹಣೆಗೆ ಹಚ್ಚಿಕೊಂಡು ಇಲ್ಲಿವರೆಗೂ ಬಂದರೂ ಕೂಡ ನನ್ನ ಒಡಲನ್ನೇ ತುಂಬ್ತಾ ಇಲ್ಲ. ತಾಯಿ, ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ. ಈ ಬಡವರ ಬಾಳನ್ನು ಭಾಗ್ಯ ಜ್ಯೋತಿಯಾಗಿ ಮಾಡುವುದು ನಿನಗೆ ಬಿಟ್ಟಿದ್ದು ತಾಯಿ, ನಿನಗೆ ಬಿಟ್ಟಿದ್ದು. ಸಂಜನಾ, ಆ ತಾಯಿಲಿ ಮಾಲಸ್ಮಿ ಏನೊಂದೇ ಬಿಡ್ಕೊಂಡೆ? ಬನ್ನಿ ಸ್ವಾಮಿ, ನಮ್ಮಂಥ ಬಡವರು ಆ ತಾಯಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿದ್ದಾಳೆ ಈ ನನ್ನ ಲಕ್ಷ್ಮೀ ತಾಯಿ. ಅಂಥದ್ರಲ್ಲಿ ಆ ದೇವಿ ಹತ್ರ ನಾನು ಏನು ಬೇಡಿಕೊಂಡ್ರು ಏನು ಪ್ರಯೋಜನವಿಲ್ಲ ರೀ. ಏಕ ಸೀನ, ಇವತ್ತು ಈ ರೀತಿ ಮಾತಾಡ್ತೆ, ಏನಾಯ್ತು ನಿನಗೆ? ಏನಂತ ಹೇಳಬೇಕು ರೀ, ನನ್ನ ಮದುವೆಯಾಗಿ 15 ವರ್ಷವಾದರೂ ಕೂಡ ಈ ನನ್ನ ಮಡಿಲಲ್ಲಿ ಒಂದು ಮಗುವಿನ ಭಾಗ್ಯ ಸಹ ಕೊಡಲಿಲ್ಲ, ಈ ಮನೆಯಲ್ಲಿ ತೂಗುವ ತೊಟ್ಲು ಸಹ ಕೊಡಲಿಲ್ಲಲ್ಲ ಅಂತ ನನಗೆ ತುಂಬನೇ ಸಂಕಟವಾಗ್ತಾ ಇದೆ ಸ್ವಾಮಿ, ತುಂಬನೇ ಸಂಕಟವಾಗ್ತಾ ಇದೆ. ಸಂಜನಾ, ಏಕೆ ಈ ತಾಯಿ ಮೇಲೆ ಬಿಡ್ಕೊಂಡು ನಿನ್ನ ಒಡೆಯ ಮುದ್ದಾದ ಮಗನ ಕೊಟ್ಟು ಇವರ ಈ ನಾಟಕದಲ್ಲಿ ಶುದ್ಧ ಬಿಡುಗಡೆ ಅವರು ಹೇಳಿದಾರೆ, ಅವ್ರ ಮಾತಿಂದ ನಡೆದ್ರೆ ಎಲ್ಲರೂ ಬಲ್ಲರು ಬಂಗಾರ.
ನಿಜ ಸ್ವಾಮಿ, ನೀವು ಆಡ್ತಿರುವ ಪ್ರತಿಯೊಂದು ಮಾತುಗಳು, ಆದ್ರೆ ನೀವು ಆಡ್ತಿರುವ ಈ ಮೃದುವಾದ ಮಾತುಗಳನ್ನು ಕೇಳ್ತಾ ಇದ್ರೆ ನೀವು ಕೂಡ ಪ್ರೇಮ ಕವಿ ಸಿದ್ದು ಡಿ ಗುಡುಗುಡಿಯಂತೆ ನೀವು ಕೂಡ ಹೆಸರಾಂತ ಕವಿಗಳಾಗ್ತೀರಿ ಅಂತ ನನಗೆ ತುಂಬಾನೇ ಅನುಮಾನವಾಗ್ತಾ ಇದೆ. ಆದ್ರೆ ಒಂದು ಮಾತ್ರ, ಈ ತಾಯಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ನಾನೇನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಬೇಕು. ನೀವು ತಾಯಿ, ಈ ಬಡವರು ನಿನ್ನನ್ನೇ ನಂಬಿಕೊಂಡಿದ್ದಾರೆ. ಆದಷ್ಟು ಬೇಗ ಈ ನನ್ನ ಒಡಿಲಲ್ಲಿ ಒಂದು ಮಗುವನ್ನು ಕಲ್ಪಿಸಿಕೊಡು ತಾಯಿ, ನಾನು ನಿನ್ನನ್ನೇ ನಂಬಿಕೊಂಡಿರುವೆ. ಅಂದಾಗ ಸಂಜನಾ, ರಾಯಣ ಮನೆ ಕನಸ ಎಲ್ಲೇ ಹೋಗಿದ್ದಾನೆ? ಏನರಿ, ಹೊಲದಲ್ಲಿ ಏನೋ ಗಜ್ರಿ ಕಿತ್ತುದಿದೆ ಅಂತ ಎತ್ತುಗಳನ್ನು ಕರ್ಕೊಂಡು ಹೋಗ್ಯಾನ. ಹೌದು, ಇವತ್ತು ಮನೆಯಾಗ ಏನು ವಿಶೇಷ ಅಂತ ನಿಮಗೇನಾದ್ರೂ ಗೊತ್ತಿದೆಯೇನ್ರಿ? ಅಲ್ಲ ಸಂಜನಾ, ಮನೇಲಿ ಆವಾಸ ಇರೋದು ನೀನು, ನನಗೇನೆ ಗೊತ್ತು ಅಂತದ್ ಏನ ವಿಶೇಷ ನನಗೆ ಹೇಳು. ನಿಮಗೇನು ಗೊತ್ತಿರ್ತೈತಿ, ಊರು ಉಸಾಬರಿ ಎಲ್ಲ ಗೊತ್ತಿರ್ತೈತಿ ನಿಮಗ. ಆದ್ರ ಮನೆಯಾಗ ಏನ್ ಇರ್ತ ಅನ್ನೋದು ಏನು ಗೊತ್ತಿಲ್ಲ ಅಲ್ಲ ರೀ. ಇವತ್ತು ನಾನು ಹುಟ್ಟಿದ ದಿವಸ. ಏನು ಸಂಜನಾ, ಮರ್ತ ಬಿಟ್ಟಿದ್ದೀರಾ? ಹೌದು ಸಂಜನಾ, ಇದು ಹುಟ್ಟಿದ ಹಬ್ಬ ಅಂದಂಗೆ ನೂರಾ ವರ್ಷ ಸುಖವಾಗಿ ಬಾಳುವ ಸಂಜನಾ. ಹ್ಯಾಪಿ ಬರ್ತದೆ ಸಂಜನಾ, ಹ್ಯಾಪಿ ಬರ್ತದೆ ಸ್ವಾಮಿ. ಆ ದೇವರು ನನಗೆ ದೇವರಂತ ಗಂಡನನ್ನು ಕಲ್ಪಿಸಿ ಕೊಟ್ಟಿದ್ದಾನೆ ಈ ನನ್ನ ಜನ್ಮಕ್ಕೆ. ಈ ನನ್ನ ಅರ್ಧ ಆಯಸ್ಸು ಕೂಡ ಆ ದೇವರು ನಿಮಗೆ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ. ನಡ್ರಿ, ಕೈಕಾಲ್ ಮುಖ ತೊಳೆದುಕೊಂಡು ಒಳಗಡೆ ನಡ್ರಿ. ಇಂದು ವಿಶೇಷವಾದ ದಿನ ಅಲ್ವಾ, ನಿಮಗೋಸ್ಕರ ಸಿಹಿಯಾದ ಅಡಿಗೆ ಮಾಡ್ತೀನಿ, ಊಟ ಮಾಡುವಿರಂತೆ. ಅಲ್ಲ ಸಂಜನಾ, ಇದೇ ಖುಷಿಯಲ್ಲಿ ಒಂದು ಎಂಬತ್ತ ಹಾಡನ್ನು ಹಾಡಬಾರದೆ? ಏನ್ರಿ, ಇಷ್ಟೊಂದು ವಯಸ್ಸಾದ್ರೂ ನಿಮ್ಗೆ ಹಾಡಿನ ಚಿಂತೆನಾ? ಇರ್ಲಿ ಬಿಡಿ, ಹುಣ್ಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ ನಮ್ಮ ಹಿರಿಯರು ದೊಡ್ಡ ಶಾಸ್ತ್ರವನ್ನೇ ಮಾಡಿದ್ದಾರೆ.